फ्रेंड्स वेलकम बैक टू मई चानल इवती वीडियो गर्भिणी स्त्रीय हटेली पापे वेट गेन यी इंक्रीज आंड नेक्स्ट वेट गेन यी मगुगे चेना आंड नेक्स्ट निम्हे ब्लड कूड़ा इंप्रूवमेंट आगे जो ओबेसिटी आगबार्ड ये रीति हेल्थ ನಿಮಗೆ ಡಿಕ್ರೀಸ್ ಆಗಬಾರ್ದು ಅದೇ ಸಮಯದಲ್ಲಿ ನಿಮ್ಮ ಹೆಲ್ತು ಆ್ಯಂಡ್ ನೆಕ್ಸ್ಟ್ ನಿಮ್ಮ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗಬೇಕು ಸೊ ಇದನ್ನೆಲ್ಲನೂ ನೋಡ್ಕೋಬೇಕು ಸಾಮಾನ್ಯವಾಗಿ ಕೆಲವ್ರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೆಚ್ಚೆಚ್ಚಾಗಿ ತಿನ್ನಬೇಕು ಹೆಚ್ಚಾಗಿ ಊಟ ಮಾಡಬೇಕು ಪಾಪು ಹೊಟ್ಟೆ ಬೆಳೀತಾ ಇದೆ ಚೆನ್ನಾಗಿ ತಿನ್ನು ಈ ಥರ ಮಾತುಗಳು ಜಾಸ್ತಿನೇ ನಾವು ಕೇಳಿರ್ತೀವಿ ಬಟ್ ಜಾಸ್ತಿ ತಿನ್ನೋದು ಎಷ್ಟು ಮಟ್ಟಿಗೆ ತಪ್ಪಾಗುತ್ತೆ ಅಂತಂದರೆ ನಿಮಗೆ ಡೆಲಿವರಿ ಆಗೋ ಟೈಮಲ್ಲಿ ಗೊತ್ತಾಗುತ್ತೆ ಸೊ ಎಕ್ಸ್ಟ್ರಾ ವೆಯ್ಟ್ ಗೇನ್ ಸೊ ಎಕ್ಸ್ಟ್ರಾ ವೆಯ್ಟ್ ಗೇನ್ ಆಯಿತು ಅಂತಂದರೆ ಆವಾಗ ಕೂಡ ನಾರ್ಮಲ್ ಡೆಲಿವರಿಗೆ ಡಾಕ್ಟರ್ಸ್ ಬಂದು ಅಲೋ ಮಾಡೋದಿಲ್ಲ ಸೊ ವೆಯ್ಟ್ ಬಂದು ಕರೆಕ್ಟಾಗಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂದರೆ ನೀವಿರೋ ವೆಯ್ಟ್ಗಿಂತ ಹಿಡಿದು ಹತ್ತತ್ರ ಒಂದು 15 kg 10-15 kg ಒಳಗಡೆ ಬಂದು ನಿಮಗೆ ವೆಯ್ಟ್ ಗೇನ್ ಆದರೂ ಆಗಬೇಕು ಅಟ್ಲೀಸ್ಟ್ 20-25-30 kg ಈ ಥರ ಜಾಸ್ತಿ ಆಯಿತು ಅಂದರೆ ನಿಮಗೆ ಒಬೆಸಿಟಿ ಆಗುತ್ತೆ ಮತ್ತು ಪಾಪು ಆದಮೇಲಂತೂ ತುಂಬಾ ತೂಕ ಇಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ಡಯಾಬಿಟೀಸ್ ಆ ಥರ ಈ ಥರ ಥೈರಾಯ್ಡ್ ಈ ರೀತಿ ಪ್ರಾಬ್ಲಮ್ಸ್ ಕೂಡ ಮುಂದೆ ಬರುತ್ತೆ ಹಾಗೆಯೇ ನಮ್ಮ ಹೆಲ್ತು ನೋಡ್ಕೊಳ್ತಾ ಮಗು ಹೆಲ್ತು ನೋಡ್ಕೊಳ್ತಾ ರಕ್ತವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಯಾವ ರೀತಿ ನಾವು ಪಾಪುನ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆ ರೀತಿಯಾಗಿ ನೋಡ್ಕೊಳ್ಳೋದು ಇದು ಇವತ್ತಿನ ವಿಡಿಯೋ ಸೊ ಈಗ ಮಗುವಿನ ವೆಯ್ಟ್ ಗೈನ್ ಆಗಬೇಕು ನಿಮ್ಮ ಮಗು ವೆಯ್ಟ್ ಗೈನ್ ಆಗದೆ ಬಂದು 5ನೇ ತಿಂಗಳಾದಮೇಲೆ ಸೊ ಅಲ್ಲಿವರೆಗೂ ಮಗುವಿನ ವೆಯ್ಟ್ ಬಂದು ನಾರ್ಮಲ್ ಆಗೇ ಇರುತ್ತೆ ಈಗ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರ್ ಅಂತ ಮೂರು ಭಾಗ ಇದೆ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಮಗು ಎಷ್ಟು ಇಂಚ್ ಇರಬಹುದು ಗೊತ್ತಾ ಸೊ 12 ವಾರ ಅಂದರೆ 3 ತಿಂಗಳು ತುಂಬಿ ಆದಮೇಲೆ ನಿಮ್ಮ ಮಗುವಿನ ವೆಯ್ಟ್ ಬಂದು ಸಾರಿ ನಿಮ್ಮ ಮಗುವಿನ ಉದ್ದ ಎಷ್ಟಿರ್ಬೋದು ಅಂದರೆ ಅದತ್ರ ಒಂದು ಯೋಚನೆ ಮಾಡಿ ನಿಮಗೆ ಬಂದು ಮಗುವಿನ ವೆಯ್ಟ್ ಸೊ 3 ಮಂತ್ಸಲ್ಲಿ ಬಂದು ಮಗುವಿನ ವೆಯ್ಟ್ ಮಗುವಿನ ಹೈಟ್ ಇದೆಲ್ಲನೂ ಅಟ್ಲೀಸ್ಟ್ ಒಂದು 5 cm ಒಳಗಡೆ ಇರುತ್ತೆ ಮತ್ತು ವೆಯ್ಟ್ ಬಂದು ನಿಮಗೆ 5th ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಊಟ ನಾರ್ಮಲ್ ಆಗಿ ತಿಂದರೆ ಸಾಕು ಈಗ ನಿಮ್ಗೆ ಅರ್ಥ ಆಗಿರ್ಬೋದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಚೆನ್ನಾಗಿ ಊಟ ಮಾಡ್ತಾರೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಚೆನ್ನಾಗಿ ತಿಂತಾರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ತಿನ್ನೋಕ್ಕಾಗೋದಿಲ್ಲ ಯಾಕಂದರೆ ವಾಮಿಟಿಂಗ್ ಇರುತ್ತೆ ಮತ್ತು ಬಂದು ನಿಮಗೆ ತುಂಬಾ ಹೆಲ್ತ್ ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆ್ಯಂಡ್ ನೆಕ್ಸ್ಟ್ ವಾಮಿಟಿಂಗ್ ಈ ರೀತಿ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮ ಕೈಲಿ ಜಾಸ್ತಿ ಊಟ ಮಾಡೋದಕ್ಕೆ ಕಷ್ಟನೇ ಆದ್ರೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದಿರೋರು ಅಂದರೆ ವಾಮಿಟಿಂಗ್ ಇಲ್ಲದೆ ನಾರ್ಮಲ್ ಆಗಿರೋರು ಬಂದು ಹೆಚ್ಚೆಚ್ಚಾಗಿ ಊಟ ತಿನ್ನೋದು ಉದಾಹರಣೆಗೆ ರೈಸ್ ಜಾಸ್ತಿ ತಗೊಳ್ಳೋದು ಮತ್ತು ಜಾಸ್ತಿ ನಾನ್ ವೆಜಸ್ ತಗೊಳ್ಳೋದು ನಿಮಗೆ ನಿಮ್ಮ ದೇಹಕ್ಕೆ ಬೇಕಾಗಿರೋ ಕ್ಯಾಲರೀಸ್ಗಿಂತ ಇನ್ನೂ ಹೆಚ್ಚಾಗಿ ಊಟವನ್ನು ಕನ್ಸ್ಯೂಮ್ ಮಾಡುವಾಗ ನಮಗೆ ವೆಯ್ಟ್ ಬಂದು ಇನ್ಕ್ರೀಸ್ ಆಗುತ್ತೆ ಸೊ ನಮ್ಮ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಮಗುವಿನ ವೆಯ್ಟ್ ಏನಾಗಬಹುದು ಅಂತಲೂ ನೀವು ಕೇಳ್ಬೋದು ಮಗುವಿನ ವೆಯ್ಟ್ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಚಾನ್ಸಸ್ ಇದೆ ಸೊ ಈಗ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಮಗುವಿನ ವೆಯ್ಟ್ ಬಂದು ಫಸ್ಟ್ ಟ್ರೈಮಿಸ್ಟ್ರಿಗಿಂತ 3x ಆಗಿರುತ್ತೆ ಸೊ ಸೆಕೆಂಡ್ ಟ್ರೈಮಿಸ್ಟ್ರಿಂದನೇ ಮಗುವಿನ ವೆಯ್ಟ್ ಬಂದು ಇನ್ಕ್ರೀಸ್ ಆಗೋದು ಸೊ 5th ಮಂತಿಂದ ನೀವು ಊಟ ಚೆನ್ನಾಗಿ ತೊಗೊಂಡ್ರೆ ಸಾಕು ಸೊ ಥರ್ಡ್ ಮಂತ್ 4th ಮಂತ್ ಎಲ್ಲನೂ ಸಿಂಪಲಾಗಿ ತೊಗೊಂಡ್ರೆ ಸಾಕು ಅದಕ್ಕೆ ಅಂತ ತಗೊಳ್ಳದೆ ಇರೋದು ಕೂಡ ತಪ್ಪು ಈಗ ಮೊದಲನೇದಾಗಿ ನೀವು ತೊಗೋಬೇಕಾಗಿರೋ ಫುಡ್ಸ್ ಬಂದು ಫ್ರೂಟ್ಸ್ ತೊಗೊಳ್ಳಿ ವೆಜಿಟೇಬಲ್ಸ್ ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟು ನಾನು ಹೇಳಿದ ಹಾಗೆ ನೀವು ಅನ್ನ ಮುದ್ದೆ ರೈಸ್ ಚಪಾತಿ ಈ ರೀತಿ ಎಲ್ಲನೂ ಕಂಪ್ಲೀಟಾಗಿ ನಿಮ್ಮ ಊಟದಲ್ಲಿರಬೇಕು ಆ ರೀತಿ ಫುಡ್ಡನ್ನು ನೀವು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ನಿಮ್ಮ ಹೊಟ್ಟೆ ತುಂಬುವಷ್ಟು ತೊಗೊಂಡ್ರೆ ಸಾಕು ಹೆಚ್ಚಾಗಿ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾವು ಊಟ ತಿನ್ನುವಾಗ ನಮಗೆ ಕರೆಕ್ಟಾಗಿ ಎನರ್ಜಿ ಇರೋ ರೀತಿ ನಾವು ಊಟ ತಿನ್ನಬೇಕು ಊಟ ತಿಂದ ಮೇಲೆ ಸುಸ್ತಾಗೋ ರೀತಿ ಊಟ ಮಾಡಿದ್ವಿ ಅಂದರೆ ಅದು ನಮಗಿಂತ ಜಾಸ್ತಿ ನಾವು ತಿಂದಿರೋದಕ್ಕಿಂತ ಇನ್ನೂ ನಮ್ಮ ಹೊಟ್ಟೆಗೆ ಸೇರಬೇಕಾಗಿರೋದಕ್ಕಿಂತ ಇನ್ನು ಜಾಸ್ತಿ ನಾವು ತಿಂದಿದ್ದೀವಿ ಅಂತ ಅರ್ಥ ಈಗ 5th ಮಂತಿಂದ ನೀವು ಊಟಗಳನ್ನು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಮಗು ಬಂದು ವೆಯ್ಟ್ ಬಂದು ಚೆನ್ನಾಗಿ ಗೈನ್ ಆಗುತ್ತೆ ಸೊ ಒಂದು 360 ಗ್ರಾಮ್ ಮೇಲೆ ಇರಬೇಕು 5th ಮಂತಿಂದ ಅಂತ ಹೇಳ್ತಾರೆ ಸೊ ನಿಮ್ಮ ಫಸ್ಟು ನಿಮ್ಮ ಒಂದು ಸ್ಕ್ಯಾನಿಂಗಲ್ಲಿ ನೋಡ್ಕೊಳ್ಳಿ ಮಗುವಿನ ವೆಯ್ಟ್ ಎಷ್ಟಿದೆ ಸೊ ಕರೆಕ್ಟಾಗಿ ನಾರ್ಮಲಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇಟ್ಸ್ ಓಕೆ ಪರವಾಗಿಲ್ಲ ನಾರ್ಮಲಾಗಿ ನೀವು ಊಟ ತಿಂತಾ ಇದ್ರ ಅಂತಲೇ ಅರ್ಥ ಆದರೆ ತುಂಬ ಕಮ್ಮಿ ಇದೆ ಅಂತಂದರೆ ಈಗ ಎಚ್ಚೆತ್ಕೊಬೇಕಾಗಿರೋ ಟೈಮ್ ಮತ್ತು ಬಂದು ನಿಮಗೆ ಅನಿಮಿಯಾ ಇದೆ ಅಂದರೆ ಅವಾಗೂ ಕೂಡ ನೀವು ಎಚ್ಚೆತ್ಕೊಬೇಕಾಗಿರೋ ಟೈಮ್ ಮೊದಲನೇದಾಗಿ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಗಮನಿಸ್ಬೇಕಾಗಿರೋದು ತಾಯಿಯ ವೆಯ್ಟ್ ಮಗುವಿನ ವೆಯ್ಟ್ ಮತ್ತು ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯ ಸೊ ಇವಾಗ ಬಂದು ಹಿಮೋಗ್ಲೋಬಿನ್ ಲೆವೆಲ್ ನಿಮಗೆ ಡೆಲಿವರಿ ಅಷ್ಟೊತ್ತಿಗೆ ಒಂದು 13-11 dl ಇದ್ರೂ ಓಕೆನೆ ಆದರೆ ಈ 9-8-7-6 ಈ ರೀತಿ ಬಂತು ಅಂದರೆ ತುಂಬ ಕಮ್ಮಿ ನಿಮಗೆ ಇದೆ ಅನಿಮಿಯನೇ ಇದೆ ನಿಮಗೆ ಸೊ ಬ್ಲಡ್ ತುಂಬಾ ಕಮ್ಮಿ ಇದೆ ಅಂತ ಅರ್ಥ ಸೊ ಈ ಟೈಮಲ್ಲಿ ಫುಡ್ಗಳನ್ನು ಚೆನ್ನಾಗೇ ತೊಗೋಬೇಕು ಫಸ್ಟು 5th ಮಂತಿಂದ ಇಂಪಾರ್ಟೆಂಟಾಗಿ ಮಗುವಿನ ವೆಯ್ಟ್ಗೂ ನಿಮ್ಮ ಒಂದು ಬ್ಲಡ್ ಇನ್ಕ್ರೀಸ್ಗೂ ಏನೇನು ತಿನ್ನಬೇಕು ಅಂತಂದರೆ ಫಸ್ಟು ಪೊಮಾಗ್ರನೇಟ್ ತೊಗೊಳ್ಳಿ ಸೊ ಪೊಮಾಗ್ರನೇಟಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ವಿಷಯನೂ ಇದೆ ಐರನ್ ಕಂಟೆಂಟ್ ಕಮ್ಮಿ ಆಗಲ್ಲ ನಿಮಗೆ ಮತ್ತು ಬಂದು ಮಗುವಿನ ವೆಯ್ಟ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಏನಾಗುತ್ತೆ ಮಗುಗೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಸಿ ಇರೋದ್ರಿಂದ ಅದರಿಂದ ಇಮ್ಯುನಿಟಿ ಸಿಸ್ಟಮ್ ಕೂಡ ಗೈನ್ ಆಗುತ್ತೆ ನಿಮಗೂ ಕೂಡ ಬ್ಲಡ್ ಇನ್ಕ್ರೀಸ್ ಆಗುತ್ತೆ
ಎರಡನೇ ಫುಡ್ ಬಂದು ಆ್ಯಪಲ್. ಆ್ಯಪಲನ್ನು ಬಂದು ನೀವು ಧಾರಾಳವಾಗಿ ತೊಗೋಬೋದು, ಮತ್ತು ವಿಟಮಿನ್ ಸಿ ರಿಚ್ ಆಗಿರುವಂಥ ಆರೆಂಜ್, ಮೂಸಂಬಿ ಇಂಥವೆಲ್ಲ ತೊಗೋಬೋದು. ಮತ್ತು ಚೇಪೆಕಾಯಿ ಕೂಡ ದಿವಸಕ್ಕೆ ಒಂದು ಹಾಫ್ ಫ್ರೂಟ್ ಥರ ತೊಗೋಬೋದು. ಮತ್ತು ಸಪೋಟನ ತೊಗೋಬೋದು. ಪಪ್ಪಾಯ ಅನಾನಸ್ ಬಿಟ್ಟು ಮತ್ತು ಫ್ರಿಡ್ಜಲ್ಲಿ ಜಾಸ್ತಿ ಸ್ಟೋರ್ ಮಾಡಿ ತಿನ್ನಕ್ಕೆ ಹೋಗಬೇಡಿ. ಸೊ ಅದನ್ನೆಲ್ಲ ತಿನ್ಬೋದು, ಬಟ್ ಅನಾನಸ್ ಮತ್ತು ಬಂದು ಪಪ್ಪಾಯನ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು. ಅದರಲ್ಲಿ ಬ್ರೊಮೆಲಿನ್ ಅಂತ ಒಂದು ಅಂಶ ಇರುತ್ತೆ. ಸೊ ಇದು ಬಂದು ಯುಟ್ರಸನ್ನು ಹೋಗಿ ಕ್ಲೀನ್ ಮಾಡೋದಕ್ಕೂ ಮತ್ತು ಬಂದು ನಮಗೆ ಸರ್ವಿಕ್ಸನ್ನು ಲೂಸ್ ಮಾಡೋದಕ್ಕೂ ಹೆಲ್ಪ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಅನಾನಸ್ ಮತ್ತು ಬಂದು ಪಪ್ಪಾಯನ ಎರಡನ್ನೂ ತಿನ್ನಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಫುಡ್ ಅಂತ ಬಂದಾಗ ನಿಮಗೆ ಊಟದಲ್ಲಿ ಡೈಲಿ ಮೊಟ್ಟೆ ಸೇರಿಸ್ಕೊಳ್ಳಿ, ಮತ್ತು ಮಿಲ್ಕ್ ಹಾಲನ್ನು ಚೆನ್ನಾಗಿ ಕುದಿಸಿ ಕಾಯಿಸಿ ಕುಡೀರಿ. ಮತ್ತು ಚೀಸ್ ಐಟಮ್ಸ್ ಮತ್ತು ಮೊಸರು ಇಂಥವೆಲ್ಲ ಚೆನ್ನಾಗಿ ತೊಗೋಬೇಕು. ಹಿಮೋಗ್ಲೋಬಿನ್ ಹೆಚ್ಚಾಗುವಂತಹ ಒಂದು ಮೊಳಕೆ ಕಾಳು, ಹುರುಳಿ ಕಾಳು, ಮತ್ತು ಬಂದು ನೀವು ಬಂದು ಹೆಸರು ಕಾಳು ಇಂಥವನ್ನೆಲ್ಲ, ಕಡಲೆಕಾಳು ಇದನ್ನೆಲ್ಲ ನೆನೆಸಿ ಮೊಳಕೆ ಮಾಡಿ ಸಾಂಬಾರು ರೂಪದಲ್ಲಿ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು. ಮೊಳಕೆ ಕಾಳೆಲ್ಲ ಹಸೆದಾಗಿ ತಿನ್ನೋ ಹಾಗಿಲ್ಲ. ಸೊ ಈ ರೀತಿ ಫುಡ್ಗಳನ್ನು ತೊಗೋಬೇಕು. ಮುದ್ದೆ ತೊಗೊಳ್ಳೋವಾಗ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ರಾಗಿಯಲ್ಲಿ ಪ್ರೋಟೀನ್, ಐರನ್ ಇದೆಲ್ಲ ರಿಚ್ ಆಗಿರೋದ್ರಿಂದ ನಿಮಗೆ ಉತ್ತಮವಾದಂಥ ಮಗುವಿನ ವೆಯ್ಟ್ ಗೈನೂ ಆಗುತ್ತೆ, ನಿಮಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ಎರಡು ತುಂಬ ಇಂಪಾರ್ಟೆಂಟ್. ಬ್ಲಡ್ ಮತ್ತು ಮಗುವಿನ ವೆಯ್ಟ್ ಎರಡೂ ಕರೆಕ್ಟಾಗಿತ್ತು ಅಂದರೆ ನಿಮಗೆ ನಾರ್ಮಲ್ ಡಿಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಯಾವುದೇ ರೀತಿ ಡಿಲಿವರಿಯಲ್ಲಿ ರಿಸ್ಕ್ಗಳು ಬರೋದಿಲ್ಲ. ಒಂದು ವೇಳೆ ಮಗು 2.5 kg ಕಡಿಮೆ ತೂಕ ಇದೆ 9 months ಅಂತ ಅನ್ನೋವಾಗ ಅವಾಗ ಸ್ವಲ್ಪ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ತುಂಬ ಲೋ ಬರ್ತ್ ವೆಯ್ಟ್ ಆಗುತ್ತೆ ಮಗುಗೆ, ಏನಾಗುತ್ತೆ ಅಂದರೆ 7 months, 8 months ನಿಮಗೆ ಬೇಗ ಪಾಪು ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಮಗು ತುಂಬ ಚಿಕ್ಕದಾಗಿದೆ ಅಂದರೆ. ಸೊ ಅದಕ್ಕೋಸ್ಕರನೇ ಮಗುವಿನ ವೆಯ್ಟ್ ಕೂಡ ತುಂಬಾ ಮುಖ್ಯ, ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಅದೇ ಪಕ್ಷದಲ್ಲಿ ನಿಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗಬಾರ್ದು. 5th month ಕರೆಕ್ಟಾಗಿ ಒಂದು 300 calories ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನೀವೇನು ತಿಂತಿರೋ ಅದಕ್ಕಿಂತ ಒಂದು ಬಟ್ಲು ಜಾಸ್ತಿ ಊಟ. ಈಗ ನೀವು ಒಂದು ಆ್ಯಪಲ್ ತೊಗೋತಾ ಇದ್ದೀರಂದರೆ ಇನ್ನು ಒಂದು 1/2 ಜಾಸ್ತಿ, ಇಲ್ಲ ಅಂದರೆ 1/2 ತೊಗೋತಾ ಇದ್ದೀರಂದರೆ 1 ಆ ರೀತಿ ಲೆಕ್ಕ. ಎಲ್ಲರೂ ಒಂದೇ ಥರ ಊಟ ಮಾಡಲ್ಲಲ್ವಾ? ಸೊ ಅದಕ್ಕೆ ಲೆಕ್ಕ ಹೇಳ್ತಾ ಇದ್ದೀನಿ. ಈಗ ಸಿಂಪಲಾಗಿ ನೀವು ಒಂದು 100 ml ಹಾಲು ಕುಡಿತಿದ್ದೀರ ಅಂದರೆ ಒಂದು 150 ml ಹಾಲು. ಈ ರೀತಿ ಮಗುಗೋಸ್ಕರ ನೀವು ತಿಂತಾ ಇರೋ ಊಟದಲ್ಲಿ ಇನ್ನು 1/2 ಜಾಸ್ತಿ ನೀವು ಊಟ ತೊಗೊಳ್ಳುವಾಗ ನಿಮಗೆ ಬಂತು ಉತ್ತಮವಾದಂತಹ ವೆಯ್ಟ್ ಗೇನ್. ನೆಕ್ಸ್ಟು ನಿಮಗೆ ಕೂಡ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಯಾಕೆ ಅಂದರೆ 1/2 ಎಕ್ಸ್ಟ್ರಾ ಊಟ ಮಗುಗೋಗುತ್ತೆ, ನೀವು ತಿನ್ನುವಂಥ ಊಟ ನಿಮ್ಮ ಬ್ಲಡ್ ಸಪ್ಲೈಗೆ ಹೋಗುತ್ತೆ. ಸೊ ಆಗ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ದಿರೋ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಐರನ್ ಕಂಟೆಂಟ್ ಮತ್ತು ಕ್ಯಾಲ್ಶಿಯಂ ಮತ್ತು ನಿಮಗೆ ಪ್ರೋಟೀನ್ ಜಾಸ್ತಿ ಇರುವ ಫುಡ್ಗಳನ್ನು ತೊಗೊಳ್ಳುವಾಗ ಬ್ಲಡ್ ಬಂದು ಹಾಗೆ ಅದರ ವ್ಯಾಲ್ಯೂಮ್ ಬಂದು ಜಾಸ್ತಿ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಊಟ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು 5th month ಕರೆಕ್ಟಾಗಿ ಕ್ಯಾಲರೀಸ್ನ ಕ್ಯಾಲ್ಕುಲೇಟ್ ಮಾಡಿ ಊಟ ಮಾಡಿ. ಜಾಸ್ತಿ ನಾನ್ ವೆಜ್ ಎಲ್ಲ ತೊಗೋಬೋದು, ಬಟ್ ಜಾಸ್ತಿ ಬೇಡ, ಇನ್ಕ್ರೀಸ್ ಆಗಬೇಡ. ನಿಮ್ಗೇನು ನೀವು ತೊಗೋತೀರಾ ಡೈಲಿ ಏನು ತೊಗೋತಾ ಇದ್ರಿ, ಅಟ್ಲೀಸ್ಟ್ 1 cup ಸಾಂಬಾರು ಮತ್ತು ಒಂದು 7-8 pieces ತಿಂತಾ ಇದ್ದೀರಾ ಅಂತಂದರೆ ಇನ್ನೊಂದು 4-5 pieces ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಇನ್ನೂ ಜಾಸ್ತಿ ಹಾಕೊಂಡು ತಿನ್ನೋದು, ಊಟ ಮಾಡಿದ 1 hour ಮತ್ತೆ ಹೋಗಿ ಹಾಕೊಂಡು ತಿನ್ನೋದು. ಈಗ ನಾನ್ ವೆಜ್ ಬೆಳಗ್ಗೆ ತಿಂದಿರ್ತೀರಾ ಇಲ್ಲ ಮಧ್ಯಾಹ್ನ ತಿಂದಿರ್ತೀರಾ 1 hour ಹಂಗೆ, ತಿರುಗಿ 3 hours 4 hours ಹಂಗೆ ತಿರುಗಿ ನಾನ್ ವೆಜ್ಜನ್ನು ತಿನ್ನೋದು, ಇಲ್ಲ ರಾತ್ರಿ ಊಟ ಮಾಡಿರ್ತೀರಾ 1 hour ಹಂಗೆ ತಿರುಗಿ 10 hours ಹಂಗೆ ಹಾಕೊಂಡು ತಿನ್ನೋದು. ಈ ರೀತಿ ಮಾಡುವಾಗ ಎಕ್ಸ್ಟ್ರಾ ಕ್ಯಾಲರೀಸ್ ಬಂದು ನಮಗೆ ಸ್ಟಾಕ್ ಆಗ್ಬಿಟ್ಟು ಏನಾಗುತ್ತೆ ಅಂದರೆ ನಮಗೆ ಒಬೆಸಿಟಿ ಬರುತ್ತೆ. ಸೊ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಊಟ ತಿನ್ನಬೇಕು. ಅದೇ ಪಕ್ಷದಲ್ಲಿ ನಿಮ್ಮ ವೆಯ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿ, ನಿಮ್ಮ ಮಗುವಿನ ವೆಯ್ಟು ಕರೆಕ್ಟಾಗಿ ಇನ್ಕ್ರೀಸ್ ಆಗ್ತಾ ಇದೆಯಾ ಅಂತ ಸ್ಕ್ಯಾನಿಂಗ್ಸಲ್ಲಿ ಕೇಳಿ ತಿಳ್ಕೊಳ್ಳಿ. ಮತ್ತು ಬಂದು ಹಿಮೋಗ್ಲೋಬಿನ್ ಲೆವೆಲ್ ಬಂದು ನಿಮಗೆ ಹೇಗೂ ಬ್ಲಡ್ ಟೆಸ್ಟ್ ಮಾಡುವಾಗ ಗೊತ್ತಾಗುತ್ತೆ. ಸೊ ಇಷ್ಟು ಟಿಪ್ಸನ್ನು ಪ್ರೆಗ್ನೆನ್ಸಿಯಲ್ಲಿ ನೀವು ಫಾಲೋ ಮಾಡಲೇಬೇಕು. ಇಷ್ಟು ಮಾಡಿದ್ರೆ ಸಾಕು, ಮಗುವಿನ ವೆಯ್ಟ್ ಬಂದು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಹಸಿ ತರಕಾರಿ ಅಂತ ಬಂದಾಗ ನೀವು ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ತೊಗೋಬೋದು. ಮತ್ತು ಬಂದು ಚೆನ್ನಾಗಿ ಸೊಪ್ಪು ಐಟಮು ತೊಗೊಳ್ಳಿ, ನಿಮಗೆ ಒಳ್ಳೆ ರೀತಿಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮಗುವಿನ ವೆಯ್ಟ್ ಕೂಡ ಚೆನ್ನಾಗಿರುತ್ತೆ. ಡೈಲಿ 1 1/2 cup ಮೊಸರು ಕೂಡ ತೊಗೊಳ್ಳಿ. ಅದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ನಿಮ್ಮ ಮಗುವಿನ ವೆಯ್ಟ್ ಗೈನ್ಗೂ ಬೋನ್ ಮತ್ತು ಟೀತ್ ಈ ಜಾ ಅಂತ ಹೇಳ್ತಾರೆ ಇದರ ಎಲ್ಲ ಒಂದು ಬೆಳವಣಿಗೆಗೆ ಮೊಸರು ತುಂಬಾ ಮುಖ್ಯ. ಸೊ ಡೈಲಿ 1 cup ಒಂದು ಅಟ್ಲೀಸ್ಟ್ 1 50 ml ಇಲ್ಲಾಂದರೆ ಒಂದು ಅಟ್ಲೀಸ್ಟ್ 1 cup ಒಂದು ಲೋಡ್ದಷ್ಟು ನೀವು ಮೊಸರು ತೊಗೊಂಡ್ರೆ ಒಳ್ಳೆ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೆಲ್ತ್ ಕೂಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಟೇಕ್ ಕೇರ್, ಬೈ ಬೈ.